ನ್ಯೂಸ್ಗೆ ಸ್ವಾಗತ. ವಿಜಯಪುರ ನಗರದಲ್ಲಿ ಕಾಂಗ್ರೆಸ್ ಮುಖಂಡರಿಂದ ಪ್ರತಿಭಟನೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳಿಂದ ಬಹುಮತವಿದ್ದು ಕಾಂಗ್ರೆಸ್ 118 ಸಂಖ್ಯೆ ಹೊಂದಿದ್ದು ಬಿಜೆಪಿ 104. ಆದರೆ ರಾಜ್ಯಪಾಲರು ಬಿಜೆಪಿ ಸರ್ಕಾರಕ್ಕೆ ರಾಜ್ಯ ಆಳುವ ಕಾರ್ಯ ನೀಡಿದ್ದಾರೆ. ಇದನ್ನು ನಾವು ಖಂಡಿಸುತ್ತೇವೆ ಎಂದು ಕಾಂಗ್ರೆಸ್ ಮುಖಂಡರು ಮಾತನಾಡಿದ್ದಾರೆ. ನಮ್ ಕಾಂಗ್ರೆಸ್ ಮತ್ತೆ ದಳ ಕೂಡಿ ಅದರಿ. 104 ಅವ್ರು ಕೊಟ್ಟಾರ, ಕೊಟ್ಟಿದ್ದ ತಪ್ಪದ. ಮೋದಿ ಅವ್ರು ಅಮಿತ್ ಶಾ ಅವ್ರ ಕುತಂತ್ರ ಅದರಿ ಇದಕ್ಕೆ. ಅವರು ರಾಜ್ಯಪಾಲ ಅವರು ಮೊದಲು ನಮ್ಗೆ ಕೊಡಬೇಕು, ಆಮೇಲೆ ಅವ್ರು ಕೊಡಬೇಕಿತ್ತು, ಕೊಡಬಾರ್ದಿತ್ತು. ಈಗ ಮೊದಲು ನಮ್ಗೆ ಫಸ್ಟ್ ನಮ್ಗೆ ಕೊಡಬೇಕು. ದಳ ಮತ್ತು ಕಾಂಗ್ರೆಸ್ ಕೂಡಿ ನಾವು ಮಾಡೋರಿದ್ದೀವಿ. ಇದು ನಾವು ಖಂಡಿಸ್ತೀವಿ. ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾವು ಖಂಡಿಸ್ತೀವಿ. ಇವತ್ತೇನೇನು ಜನರಿಗೆ ಹೇಳಿಕತ್ತೀವಿ. ಜನರಿಗೆ ಎಲ್ಲ ಜನ ಮುಂದೆ ನಮ್ಮ ಜನ ಆಶೀರ್ವಾದ ಮಾಡ್ಯಾರ, ಅವ್ರಿಗೆಲ್ಲ ಜನ ಮುಂದೆ ಹೇಳಿಕತ್ತೀವಿ. ಜನ ಮುಂದೆ ಹೇಳ್ತೀವ್ರಿ. ಏನಪ್ಪ ಅಂತಂದ್ರೆ ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ ಆಗಿದೆ. ಇಂಗ್ಲೀಷ್ ಒಳಗೆ ಹೇಳಬೇಕಾದ್ರೆ ಇಟ್ ಈಸ್ ಎ ಎನ್ಕೌಂಟರ್ ಆಫ್ ದ ಡೆಮೋಕ್ರೆಸಿ. ಇಂಥದ್ದೊಂದು ಎಂದು ಇದಕ್ಕಿಂತ ಮುಂಚೆ ಆಗಿದ್ದಿಲ್ಲ. ಒಂದು ಪ್ರಜಾಪ್ರಭುತ್ವದೊಳಗೆ ಏನೇನು ಇನ್ಸ್ಟಿಟ್ಯೂಷನ್ಸ್ ಇರ್ತಾವ, ಸಂಸ್ಥೆಗಳು, ಈಗಾಗಲೇ ಬಿ ಜೆ ಪಿ ದೇಶಾದ್ಯಂತ CBI ಅನ್ನೋ ಒಂದು ಇನ್ಸ್ಟಿಟ್ಯೂಟನ್ನು ತಪ್ಪು ಬಳಕೆ ಮಾಡಿಕೊಂಡು ಯಾರಿಗೆ ಬೇಕು ಅವ್ರಿಗೆ ರೇಡ್ ಮಾಡಿ CBI ಹೆಸರು ಕೆಡಿಸಿತ್ತು. ಈಗ ರಾಜ್ಯಪಾಲದ ಏನು ಆಫೀಸ್ ಸಂಸ್ಥೆ ಅದ, ರಾಜ್ಯಪಾಲರ ಒಂದು ಭಾಳ ರೆಸ್ಪೆಕ್ಟೆಡ್ ಒಂದು ಇದು ಆ ಹುದ್ದೆಗೂ ಇವರು ಹೆಸರು ಕೆಡಿಸಿ ರಾಜ್ಯಪಾಲ ರಾಜಭವನವನ್ನು ಮಿಸ್ಯೂಸ್ ಮಾಡಿ ದುರುಪಯೋಗ ಮಾಡಿ ಇವತ್ತೇನು ಕಡಿಮೆ ಇದ್ದಿದ್ದು ಯಾರಿಗೆ ಪ್ರಜಾಪ್ರಭುತ್ವದಲ್ಲಿ ಮನ್ನಣೆ ಇಲ್ಲವೋ, ಎಲ್ಲಿ 118 ಸೀಟುಗಳು ಅವು ಆಲ್ರೆಡಿ ಇದ್ದಿದ್ದು, ಅದ್ರ ಬಗ್ಗೆ ಪುರಾವೆಗಳನ್ನು ಆಲ್ರೆಡಿ ಗವರ್ನರ್ಗೆ ಕೊಟ್ಟಿದ್ದಾಗಿತ್ತು. ನಮ್ಮ ಕಾಂಗ್ರೆಸ್ ದುರಿಂಡ್ರು JDS ದುರಿಂಡ್ರು ಹೋಗಿ ಆದರೂ ಅದನ್ನು ಮೀರಿ ಯಡಿಯೂರಪ್ಪ ಕರೆದು ರಾತ್ರೋರಾತ್ರಿ ಸುಪ್ರೀಂ ಕೋರ್ಟ್ ಒಳಗೆ ವಿಚಾರಣೆ ಎಂದೂ ಆಗಿಲ್ಲ. ಇದಕ್ಕಿಂತ ಮೊದಲು ಆ ಮೆನನ್ ಕೇಸೊಳಗೆ ಆಗಿದ್ಬಿಟ್ರೆ ಇಷ್ಟೊಳಗೆ ಆಗಿದ್ದಿಲ್ಲ. ಇಷ್ಟೇನು ತರಾತುರಿ ಇತ್ತು. ನೀವು ಒಂದ್ಸಲ ಧರ್ಮ್ ಸಿಂಗ್ ಅವರು ಚೀಫ್ ಮಿನಿಸ್ಟರ್ ಆದಾಗ ಒಂದು ತಿಂಗಳ ತನಕ ಗೌರ್ಮೆಂಟ್ ರಚನೆ ಆಗಿದ್ದಿಲ್ಲ. ನಿಮ್ಗೆ ರಾತ್ರೋರಾತ್ರಿ ಕರೆದವ್ರಿಗೆ ಪ್ರಮಾಣ ವಾಚನ ಈಗಿದ್ದಕ್ಕೆ ಯಾಕೆ ಮಾಡಾಕ್ತಿದ್ರು ಅಂದರೆ ಇವ್ರ ಕಡೆ ಯಾವುದೋ ಕಾರಣಕ್ಕೂ ಇವರಲ್ಲಿ ಅದು ಇದು ಬರಲ್ಲ, ಬಹುಮತ ಬರಲ್ಲ. ಈಗ ಇವರು ಒಬ್ಬ ಚೀಫ್ ಮಿನಿಸ್ಟರ್ ಆಗ್ಯಾನಪ್ಪ, ಒಂದು ಗೌರ್ಮೆಂಟ್ ಅದ ಅಂದರೆ ಬೇರೆಯವ್ರಿಗೆ ಕುದುರೆ ಆಟ, ಏನು ಹಾರ್ಸ್ ಟ್ರೇಡಿಂಗ್ ಆಗ್ತದೆ, ಜನರಿಗೆ ಖರೀದಿ ಬೇರೆ MLA ಬೇರೆ ಪಾರ್ಟಿಯಿಂದ ಖರೀದಿ ಮಾಡೋ ಸಲುವಾಗಿ ಇವ್ರಿಗೆ ಪೋಸ್ಟ್ಗೆ ಕರೆದ ಒಂದು ಪ್ರಜಾಪ್ರಭುತ್ವಕ್ಕೆ ಆಗಲಾರ್ದ ಕೆಲಸಗಳನ್ನು ಮಾಡಿ ಇಂಥ ಕುಮ್ಮಕ್ಕೆ ಕೊಟ್ಟಾರ. ಇಂಥವ್ರು ಆಲ್ರೆಡಿ 5 ವರ್ಷ ದುರಾಡಳಿತ ಮಾಡಿ ಈ ರಾಜ್ಯಕ್ಕೆ ಲೂಟಿ ಮಾಡಿದ್ದವರು, ಇವ್ರ ಕೈಯಾಗ ಮತ್ತೆ ರಾಜ್ಯಪಾಲರು ರಾಜ್ಯ ಇದು ಕೊಟ್ಟಾರ. ರಾಜ್ಯಪಾಲರ ನಡೆ ಮ್ಯಾಗೂ ನಮ್ಮೆಲ್ಲರಿಗೂ ಸಮಸ್ಯೆ ಬಂದದ. ಇದನ್ನು ನಾವು ಭಾಳ ಖಂಡಿಸ್ತೇವೆ ಅಂತ ಹೇಳಿ ಇವತ್ತು ನಮ್ಮ ಕಾಂಗ್ರೆಸ್ ಸಮಿತಿ ಅಂತ ಪ್ರೊಟೆಸ್ಟ್ ಮಾಡಿದ್ದೆವು. ಇದು ಇಷ್ಟಕ್ಕೆ ಮುಗಿಯಂಗಿಲ್ಲ. ಇದು ಮತ್ತೊಮ್ಮೆ ನಮ್ಮ ಸರ್ಕಾರಕ್ಕೆ ಕರೆದು ಬಹುಮತ ರಚನೆ ಮಾಡ್ಲಿಕ್ಕೆ ಕೊಡತಕ್ಕ, ನಮ್ಮದೇ ಆದ ಒಂದು ಸರ್ಕಾರ ರಚನೆ ಮಾಡ್ಲಿಕ್ಕೆ ಕೊಡತಕ್ಕ ಜನರ ಅಪೇಕ್ಷೆಯಂತೆ JDS ಹಾಗೂ ಕಾಂಗ್ರೆಸ್ ಸರ್ಕಾರ ಆಗೋತಕ್ಕ ಈ ಪ್ರತಿಭಟನೆ ನಿಂದ್ರಂಗಿಲ್ಲ ಅಂತೇಳಿ ನನ್ನ ಹೆಸರು ಟಪಾಲ್ ಇಂಜಿನಿಯರ್ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ITC. ಅಸಂವಿಧಾನಿಕವಾದ ಕ್ರಮವನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಈ ರಾಜ್ಯದ ಜನತೆ ಒಗ್ಗೂರಿನಿಂದ ಖಂಡಿಸುತ್ತದೆ. ನಾವು ಈಗ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ನಮ್ಮ ಈ ಕರ್ನಾಟಕದ ಜನತೆಗೆ ನ್ಯಾಯ ಒದಗಿಸಬೇಕು. ಸುಪ್ರೀಂ ಕೋರ್ಟ್ ಈ ಒಂದು ಕರ್ನಾಟಕ ಸರ್ಕಾರದ ಜನತೆಯ ಭಾವನೆಗೆ ಸ್ಪಂದಿಸಿ ಯಡಿಯೂರಪ್ಪರವರನ್ನು ಬರ್ಖಾಸ್ತು ಮಾಡಿ ಕಾಂಗ್ರೆಸ್ ಮತ್ತು JDS ಸರ್ಕಾರದ ಸ್ಥಾಪನೆಗೆ ಅನುವು ಮಾಡಿಕೊಡಬೇಕಾಗಿ ಕೇಳಿಕೊಂಡು ನಮ್ಮ ಮಾತು ಮುಗಿಸ್ತೀನಿ. ಅದರಂತೆ ಈ ಜನರ ಭಾವನೆಯನ್ನು ಅರ್ಥ ಮಾಡ್ಕೋಬೇಕು.
ಜೆಡಿಎಸ್ ಹಾಗೂ ಕಾಂಗ್ರೆಸ್ ಕೂಡಿ 56% ಮತದ ಮತವನ್ನು ಪಡೆದಿದ್ದು ಇವತ್ತಿನ ದಿವಸ ಕೇವಲ 30% ಮತದಂತ ಪಡೆದಂತ ಇವತ್ತಿನ ದಿವಸ ಬಿಜೆಪಿಗೆ ಸರ್ಕಾರ ಮಾಡಲ್ಪಟ್ಟಿದ್ದು ಅಸಂವಿಧಾನಿಕವಾಗಿದ್ದು ಜನ ಈ ಒಂದು ಈ ದೇಶದ ಈ ಒಂದು ರಾಜ್ಯದ ಜನ ಆಕ್ರೋಶಗೊಂಡಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಿ ಕರ್ನಾಟಕದ ಜನತೆಗೆ ನ್ಯಾಯ ಒದಗಿಸಿಕೊಡ್ಬೇಕಾಗಿ ಕೇಳುತ್ತೇವೆ ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ರಾಜ್ಯಪಾಲ ಕೊಡಬಾರ್ದಿತ್ತು ಸ್ಟೆಪ್ ಮಾಡ್ಯಾರ ಮೋದಿ ಅವರು ಅಮಿತ್ ಶಾ ಅವರು ಅವರು ಫಸ್ಟ್ ನಮ್ಮ ಕಾಂಗ್ರೆಸ್ ನಮ್ಮ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಗೆ ಬಹುಮತ ಕೊಡಬೇಕು.